हेलो गाइस, वेलकम बैक टू माय चैनल। नानु निम्म तेजस्विनी मंजेश। ना हल्ली होदाग नम्म आंटी मने हिंदे इरो ओंदु बेट्टदिंद तेगेदिरो व्यू इदु। रामनगर अंद्रे बेट्टगळ प्रदेश, तुंब सक्कत्त कानिसुत्ते बेट्टद मेलिंद। ನಾವು ಹಳ್ಳಿಗೆ ಬಂದಾಗ ಬೆಳ್ತಿರೋ ಅಕ್ಕಿಯಲ್ಲಿ ಎಷ್ಟು ಚೆನ್ನಾಗಿ ಪಲಾವ್ ಮಾಡಿದ್ರು ಅದು ನನ್ನ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು। ತುಂಬ ಚೆನ್ನಾಗಿ ಬಂದಿತ್ತು ಪಲಾವು। ಸೋ ಬನ್ನಿ ನೋಡೋಣ। ಫಸ್ಟು ಒಂದು ಕುಕ್ಕರ್ ಇಟ್ಕೋಬೇಕು। ಕುಕ್ಕರಿಗೆ ಆಯಿಲ್ ಹಾಕಿ ಪಲಾವ್ ಸಾಮಾನು ಹಾಕೊಳ್ಳೋಣ। ಇವಾಗ ಒಂದು 10 ರಿಂದ 12 ಹಸಿರು ಮೆಣಸಿನಕಾಯಿನ ಹಚ್ಚಿಟ್ಕೊಂಡು ಅದನ್ನು ಹಾಕೊಳ್ಳೋಣ। ಒಂದೆರಡು ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಜೊತೆಗೆ। ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಸೋ ನಾವಿಲ್ಲಿ ಯಾವುದೇ ಗರಂ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಿಲ್ಲ, ಯಾಕಂದರೆ ಇಲ್ಲಿ ನಮಗೆ ಅದ್ಯಾವುದೂ ಸಿಗಲಿಲ್ಲ। ಸೋ ಅದೆಲ್ಲ ಇಲ್ಲದೇ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ। ಹಾಗೂ ನಾವು ಯೂಸ್ ಮಾಡ್ತಿರೋದು ಬೆಳೆದಿರೋ ಅಕ್ಕಿ, ಅಂದರೆ ಇವಾಗ ಬೆಂಗಳೂರಲ್ಲೆಲ್ಲ ಸೊಸೈಟಿ ಅಕ್ಕಿ, ಡಿಪೋ ಅಕ್ಕಿ ಅಂತ ಸಿಗುತ್ತಲ್ಲ ಆ ಅಕ್ಕಿ ಅದು। ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಅರಶಿನ, ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್, ಇದು ಕೂಡ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್। ಇವಾಗ ಒಂದು 4 ರಿಂದ 5 ಟೊಮೆಟೊ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ। ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿರೋ ತರಕಾರಿನ ಹಾಕ್ಕೊಳ್ಳೋಣ। ನಾವು ತೊಗೊಂಡಿರೋದು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೂ ನೂಕೋಲ್। ಇದನ್ನೆಲ್ಲ ತೊಳೆದು ಹಾಕೊಳ್ತಿದ್ದೀವಿ। ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ತರಕಾರಿ ಬೆಂದ ಮೇಲೆ ನಾವು ಅಕ್ಕಿನ ತೊಳೆದು ಹಾಕ್ಕೊಳ್ಳೋಣ। ಇಲ್ಲಿ ನಾನು 2 ಪಾವ್ ಅಕ್ಕಿ ಹಾಕೋತೀನಿ। 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕು। ನಾವು ಕುಕ್ಕರಲ್ಲಿ ಹಾಕ್ತಿರೋದ್ರಿಂದ ಇವಾಗಲೇ ಎಲ್ಲ ಹಾಕ್ಬಿಡ್ತೀನಿ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ। ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ। ನಮ್ಮ ಮನೆ ಕಡೆ ನಾವು ಮಟನ್ ಸಾರ್ ಪುಡಿ ಅಂತ ಮಾಡಿ ಇಟ್ಕೊಂಡಿರ್ತೀವಿ। ಈ ಪುಡಿ ಅಂದರೆ ಚಿಲ್ಲಿ ಪೌಡರ್ ಹಾಗೂ ಧನಿಯಾ ಪೌಡರ್, ಇವೆರಡನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ ಇದು। ಈ ಪೌಡರ್ನ ನಾವು ಯಾವುದೇ ಸಾಂಬಾರ್, ಅಂದರೆ ಚಿಕನ್ ಸಾಂಬಾರ್ ಇಲ್ಲ ಮಟನ್ ಸಾಂಬಾರ್ ಯಾವುದೇ ಮಾಡಬೇಕಾದ್ರೆ ಈ ಪೌಡರ್ನ ಹಾಕ್ತೀವಿ। ಸೊ ಇವಾಗ ನಾವು ಆ ಪೌಡರ್ನ ಪಲಾವ್ಗೆ ಹಾಕ್ತಾಯಿದ್ದೀವಿ। 2 ಸ್ಪೂನ್ ಈ ಪೌಡರ್ ಹಾಕ್ತಿದ್ದೀವಿ। ಒಂದು ಸ್ಪೂನ್ ತುಪ್ಪ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು। ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿರೋದನ್ನ ಹಾಕಿ ಇದನ್ನ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ ಹಾಕೋಣ। ಎರಡು ವಿಷಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ। ಎರಡು ವಿಷಲ್ ಹೋದ್ಮೇಲೆ ಕುಕ್ಕರ್ ತೆಗೆದು ನೋಡಿದ್ರೆ ಪಲಾವ್ ತುಂಬ ಚೆನ್ನಾಗಾಗಿರುತ್ತೆ। ಈ ಪಲಾವ್ನ ನೀವು ಕೂಡ ಇದೇ ಅಕ್ಕಿ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಇಷ್ಟು ಬಿಡಿಬಿಡಿಯಾಗಿ ಬಂದಿದೆ। ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।